ಏನು ನಮ್ಮ ಅಸೆಂಬ್ಲಿ ಮಾಡ್ದಂಗೆ ಮಾಡ್ತೀರಿ ಹೇಳಿ ಏನಾಗ್ತದೆ. ನಾನು ಶನಿವಾರ ಆಫೀಸಲ್ಲಿ 12:30 ಇದ್ದು ಆಮೇಲೆ ಹೋಗಿರೋದು. ನಾನು ಆಫೀಸ್ ಬಿಟ್ಟು ಹೋದ್ಮೇಲೆ ಅವರು ನಮ್ಮ ಕಚೇರಿಗೆ ತಲುಪಿಸಿದ್ದಾರೆ. ಐ ಹ್ಯಾವ್ ಕಮ್ ಓನ್ಲಿ ನಾವು ಈಗ ಹೋಗಿ ನೋಡಿ ವಿಚಾರಿಸಿ. ರಾಜೀನಾಮೆ ಸ್ವೀಕಾರ ಮಾಡುವಾಗ ಸಾರ್ವಜನಿಕರ ಅಹವಾಲು ಸಲ್ಲಿಸಿ ನೀವು ಆಯ್ಕೆ ಮಾಡಿದ ಅದೇ ಪದ್ಧತಿ ಈಗಲೂ ಮಾಡ್ತೀರಾ ಸರ್? ಒಂದು ಪದ್ಧತಿ ಮಾಡಿದ್ಮೇಲೆ ಹಾಗೆ ಹೋಗ್ಬೇಕಲ್ವಾ, ಒಬ್ರೊಬ್ರಿಗೊಂದೊಂದು ಸ್ಟ್ಯಾಂಡರ್ಡ್ ಮಾಡಬೇಕು ಸರ್. ಬಟ್ ಅವಾಗ ಯಾರು ರೆಪ್ರೆಸೆಂಟೇಷನ್ ಕೊಟ್ಟಿದ್ರು, ಈಗ ಯಾರು ಕೊಟ್ಟಿಲ್ಲ ದೂರುಗಳಿಗೆ? ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ನನಗೆ ಆಫೀಸ್ ಹೋದ್ರೆ ತಾನೆ ಗೊತ್ತಾಗತ್ತೆ. ಐ ಹ್ಯಾವ್ ನೋ ವರ್ಕ್ ವಿತ್ ದೆಮ್, ಐ ಹ್ಯಾವ್ ನೋ ವರ್ಕ್ ವಿತ್ ದೆಮ್. How can I answer you? See, Sahib, you are exactly like assembly you are behaving. You know, I have to go to my office, see the papers, then go through the rule book, then take decisions appropriate. ಒಬ್ರು ಕೇಳ್ರಿ, ಎಲ್ಲರಿಗೂ ಅರ್ಧ ಗಂಟೆ ಆದ್ರೂ ಎಲ್ಲರಿಗೂ ಉತ್ತರ ಹೇಳೋಗ್ತೇನೆ. ಐ ವಿಲ್ ಹ್ಯಾವ್ ಟು ಗೋ ರೀಡ್ ದ ರೂಲ್ ಬುಕ್, ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ ಮೈ ಸೆಲ್ಫ್, ದೆನ್ ಇಫ್ ದೇರ್ ಇಸ್ ಸಮ್ ಕನ್ಫ್ಯೂಷನ್. ಏನಪ್ಪ ಈಗ ಹೋಗಿ ರೂಲ್ ಬುಕ್ ಮೇಲೆ ಗೊತ್ತಾಗುತ್ತೆ. ಈಗ ಹೋಗಿ ರೂಲ್ ಬುಕ್ ನೋಡಿ, ಕೆಲವರು ಹಿರಿಯರಿಗೆಲ್ಲ ಮಾತಾಡಿದ್ಮೇಲೆ ಹೀಗಾಗಿದೆ. ನಾನು ಇರಲಿಲ್ಲ, ಅವ್ರು ಕೊಟ್ಟೋಗಿದ್ದಾರೆ, ಇದನ್ನ ಹಾಗೆ ಒಪ್ಕೋಬೇಕಾ ಅಥವಾ ಬೇರೆ ತರ ನಡ್ಕೋಬೇಕಂತ ಕೇಳಿ ವಿಚಾರಿಸ್ಕೊಂಡು ಹೋಗ್ಬೇಕಲ್ವಾ. ನನಗೆ ಒಂದೊಂದು ಇಡೋ ಹೆಜ್ಜೆ ಮುಂದಕ್ಕೆ ಹಿಸ್ಟ್ರಿ ಆಗ್ಬಿಡುತ್ತಲ್ವಾ. ಐ ಕಾಂಟ್ ಬಿ ಕಮಿಟಿಂಗ್ ಎ ಮಿಸ್ಟೇಕ್ ಅಲ್ವಾ. ಫ್ಯೂಚರ್ ಜನರೇಷನ್ ಶುಡ್ ನಾಟ್ ಕಟ್ ಮಿ ಆಸ್ ಅನ್ ಅಕ್ಯೂಸ್ಡ್. ಮಾಸಲ್ಲಿ ಯಾವುದು ಮಾಡಕ್ ಬರೋದಿಲ್ಲ. ದೇ ಆರ್ ಆಲ್ ಎಲೆಕ್ಟೆಡ್ ಇಂಡಿವಿಜುವಲಿ ಫ್ರಮ್ ಸೆಪರೇಟ್ ಕಾನ್ಸ್ಟಿಟ್ಯೂನ್ಸಿಸ್. ಐ ಡೋಂಟ್ ನೋ, ಐ ಹ್ಯಾವ್ ಟು ಟೇಕ್ ದ ಡಿಕ್ಷನರಿ, ಐ ಹ್ಯಾವ್ ಟು ಲುಕ್ ದಿ ಡೆಫಿನೇಷನ್ ಆರ್ ಮೀನಿಂಗ್ ಫಾರ್ ದಿ ವರ್ಡ್ ವಾಲಂಟರಿ ಜಿನಿಯನ್. ಯು ಗೈಡೆಡ್ ಮೀ, ಐ ಹ್ಯಾವ್ ಟು ಗೋ ಟು ಇಟ್ ನಾ. ದೆನ್ ಲುಕ್ ಅಟ್ ದಿ ಸಿಚುಯೇಷನ್, ಅಂಡ್ ಇಫ್ ದಿ ಸಿಚುಯೇಷನ್ ಫಾಲ್ಸ್ ವಿದಿನ್ ದಿ ಸ್ಕೋಪ್ ಆಫ್ ದ ಡಿಫೈನ್ಡ್ ಮೀನಿಂಗ್ ಆಫ್ ದೋಸ್ ಟೂ ವರ್ಡ್ಸ್, ದೆನ್ ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಐ ಡೋಂಟ್ ನೋ, ಯು ಕಾಂಟ್ ಕೋರ್ಟ್ ಮಾರ್ಷಲ್ ಮೀ. ಫಾರ್ ಮೀ ಐ ಡೋಂಟ್ ನೋ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಹೂಮ್ ಅಂಡ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ವಾಟ್. ಐ ಹ್ಯಾವ್ ಕಮ್ ಟು ಹೋಲ್ಡ್ ಅನ್ ಆಫೀಸ್ ವಿಚ್ ಇಸ್ ಅ ವೆರಿ ವೆರಿ ರೆಸ್ಪಾನ್ಸಿಬಲ್ ಅಂಡ್ ಇಂಪಾರ್ಟೆಂಟ್ ಆಫೀಸ್. ಐ ಕಮ್ ಫ್ರಮ್ ಎ ವೆರಿ ಆರ್ಡಿನರಿ ಬ್ಯಾಕ್ಗ್ರೌಂಡ್, ಬಟ್ ಐ ಆಮ್ ಆಕ್ಯುಪೈಯಿಂಗ್ ಎ ವೆರಿ ಇಂಪಾರ್ಟೆಂಟ್ ಪ್ಲೇಸ್. ಐ ಕೆನಾಟ್ ಬಿ ಡೂಯಿಂಗ್ ಇನ್ಜಸ್ಟಿಸ್, ಐ ಕೆನಾಟ್ ಬ್ರಿಂಗ್ ಡಿಸಾನರ್ ಡಿಸ್ಗ್ರೇಸ್ ಟು ದಿ ಆಫೀಸ್ ಐ ಹೋಲ್ಡ್. ಸೊ ದಿ ಕ್ವೆಶ್ಚನ್ ಆಫ್ ಟು ಡಿಸೈಡಿಂಗ್ ಇಟ್ ಟುಡೇ, ಡಿಸೈಡಿಂಗ್ ಇಟ್ ಇನ್ ದ ನೆಕ್ಸ್ಟ್ 2 hours, ಡೂಯಿಂಗ್ ಇಟ್ 2 years ಲೇಟರ್, ದೇ ಆರ್ ಆಲ್ ಇರ್ರೆಲೆವೆಂಟ್ ಕ್ವೆಶ್ಚನ್ಸ್ ಟು ಮೀ. ಐ ವಿಲ್ ಹ್ಯಾವ್ ಟು ರೆಸ್ಪಾಂಡ್ ಟು ದಿ ಸೆಂಟಿಮೆಂಟ್ಸ್ ಆಫ್ ದ ಪೀಪಲ್. ಐ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಹೆಲ್ಪ್ಲೆಸ್ನೆಸ್ ಆಫ್ ದಿ ಪೀಪಲ್ ಇನ್ ದಿ ಸ್ಟೇಟ್, ದ ಫೀಲಿಂಗ್ ಆಫ್ ದಿ ಜನರಲ್ ಪಬ್ಲಿಕ್. ಲುಕ್ ಟು ದಿ ಪ್ರೊವಿಸರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ದ ರೂಲ್ ಬುಕ್, ದ ಸ್ಪಿರಿಟ್ ಇಂಟರ್ಪ್ರಿಟೇಷನ್ ಆಫ್ ದ ಲಾ, ವೈ ದಿಸ್ ಲಾ ವಾಸ್ ಬ್ರಾಟ್ ಇನ್ ಅಟ್ ಆಲ್, ಆಲ್ ದೀಸ್ ಥಿಂಗ್ಸ್. ದೆನ್ ಐ ಮಸ್ಟ್ ಆಕ್ಟ್ ಆಸ್ ಅ ಮ್ಯಾನ್ ವಿತ್ ಕ್ಲಿಯರ್ ದನ್ ಸೈನ್ಸ್, ಅಂಡ್ ಐ ಆಮ್ ಗೋಯಿಂಗ್ ಟು ಡೂ ದಟ್. ಅವರಿಗಿದ್ರೆ ಅವ್ರು ಮಾಡ್ಕೊಳ್ಳಿ, ನಾನು ಮಾಡಲ್ಲ. ನನಗ್ಯಾರು ನಾಯಕರಿಲ್ಲ, ನನಗೆ ನಾಯಕರು ನನ್ನ ಸಂವಿಧಾನ, ನನಗೆ ನಾಯಕರು ನನ್ನ ರಾಜ್ಯದ ಜನ. ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ನನ್ನ ನಾಯಕರು ನನ್ನ ಆತ್ಮ ಪ್ರಜ್ಞೆ ಅಷ್ಟೇ.
ರಾಜ್ಯಪಾಲರು ಭೇಟಿ ಮಾಡೋಕ್ಕೂ ಯಾರು ನೀವು ಕರ್ಕೊಂಡು ಯಾರು ಎಲ್ಲಿ ಬೇಕಾದ್ರೂ ಹೋಗ್ಲಿ, ಅವರಿಗೆಲ್ಲ ಫಂಡಮೆಂಟಲ್ ರೈಟ್ಸ್ ಇದೆ. ಹೌ ಕ್ಯಾನ್ ಐ ಆನ್ಸರ್ ದಟ್? ಐ ಆಮ್ ಕಮಿಂಗ್ ಸರ್, ಒನ್ ಸೆಕೆಂಡ್. ಐ ಲವ್ ಇಂಗ್ಲಿಷ್ ಆಲ್ಸೋ. ವಾಟ್ ವಿಲ್ ಐ ಡೂ? ಐ ವಿಲ್ ಟೇಕ್ ಯುವರ್ ಸಜೆಷನ್ ಅಂಡ್ ಡೂ ಅಕಾರ್ಡಿಂಗ್. ಕಾಂಗ್ರೆಸ್ ದೂರಿನ ಬಗ್ಗೆ ನನಗೆ ಗೊತ್ತಿಲ್ಲ. ಶಾಸಕರ ರಾಜೀನಾಮೆ ಪತ್ರಗಳನ್ನು ಪರಿಶೀಲನೆ ಮಾಡ್ತೇನೆ, ಹಿರಿಯರ ಜೊತೆ ಕೂಡ ಮಾತಾಡ್ತೇನೆ. ವಿಧಾನಸೌಧಕ್ಕೆ ಆಗಮಿಸಿದ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿಕೆ. ಹಿರಿಯರು ಅಂತಂದ್ರೆ ಇಲ್ಲಿ ರಾಜಕೀಯ ಹಿರಿಯರಲ್ಲ, ಸಂವಿಧಾನದ ಬಗ್ಗೆ ಗೊತ್ತಿರೋರ ಬಗ್ಗೆ ಅಂತ ಅವ್ರು ಹೇಳಿದ್ದು. ಕಾಂಗ್ರೆಸ್ ದೂರಿನ ಬಗ್ಗೆ ನನಗೆ ಗೊತ್ತಿಲ್ಲ, ಶಾಸಕರ ರಾಜೀನಾಮೆ ಪತ್ರಗಳನ್ನು ಪರಿಶೀಲಿಸ್ತೇನೆ. ವಿಧಾನಸೌಧಕ್ಕೆ ಆಗಮಿಸಿದ ಸ್ಪೀಕರ್ ರಮೇಶ್ ಕುಮಾರ್ ಅವರ ಹೇಳಿಕೆ. ಅವರು ಒಂದು ಮಾತನ್ನು ಹೇಳ್ತಾರೆ, ನಾನು ನನ್ನ ಬ್ಯಾಕ್ಗ್ರೌಂಡ್ ಸಣ್ಣದಿದ್ದಿರಬಹುದು, ನಾನು ಕಚೇರಿಯಲ್ಲಿಲ್ಲದ ವೇಳೆ ಶಾಸಕರು ಬಂದು ಕೊಟ್ಟು ಹೋಗಿದ್ದಾರೆ, ಕಾನೂನು ರೀತಿಯಲ್ಲೇ ರಾಜೀನಾಮೆ ಪರಿಶೀಲನೆ ಮಾಡ್ತೇನೆ, ನನಗೆ ಯಾರು ನಾಯಕರಿಲ್ಲ, ಸಂವಿಧಾನವೇ ನನ್ನ ನಾಯಕ, ನನ್ನ ಬ್ಯಾಕ್ಗ್ರೌಂಡ್ ಸಣ್ಣದಿರಬಹುದು, ಆದರೆ ನಾನು ಕೂತಿರುವಂಥ ಆ ಸೀಟ್ ಇದೆಯಲ್ಲ ಅದು ಬಹಳ ದೊಡ್ಡದು, ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯವಾಗಿರುವಂಥದ್ದು. ನನ್ನ ಬ್ಯಾಕ್ಗ್ರೌಂಡ್ ಬಹಳ ಸಣ್ಣದಿರಬಹುದು, ಆದರೆ ನಾನು ಕೂತಿರುವಂಥ ಕಚೇರಿ, ನನಗಿರುವಂಥ ಕಚೇರಿ, ನಾನಿರುವಂಥ ಜಾಗ, ನಾನು ಕೂತಿರುವಂಥ ಆ ಸ್ಥಳ ಅದು ಬಹಳ ದೊಡ್ಡದು, ವೆರಿ ಇಂಪಾರ್ಟೆಂಟ್, ಇಲ್ಲಿ ಸಂವಿಧಾನವೇ ನನ್ನ ನಾಯಕ. ಮತ್ತೊಂದು ಮಾತನ್ನು ಹೇಳ್ತಾರೆ, ಕೆಲವರು ಹೇಳ್ತಾರೆ 2 ಗಂಟೆ ತಗೋತಾರೆ, ಕೆಲವರು ಹೇಳ್ತಾರೆ 1-2 ದಿವಸ ತಗೊಳ್ಬೋದು, ನೋ ವೇ ಅನ್ನುವಂಥ ಒಂದು ಸೂಕ್ಷ್ಮ ಮಾಹಿತಿಯನ್ನು ಕೂಡ ಕೊಟ್ಟರವರು. ಮತ್ತೊಂದು ಕಡೆ CLP ಒಳಗಡೆ ಏನಾಗ್ತಾ ಇದೆ, ಪ್ರತಿಪಕ್ಷದಲ್ಲಿ ಕೂತು ಕೆಲಸ ಮಾಡೋಣ, ಕಾಂಗ್ರೆಸ್ ಈ ನಿರ್ಧಾರಕ್ಕೆ ಬಂದ ಹಾಗೆ ಕಾಣ್ತಾ ಇದೆ, ದೋಸ್ತಿಯಿಂದ ಹೊರಬಂದು ಪಕ್ಷ ಸಂಘಟಿಸೋಣ. ಇದು ಬೇರೆ ಬೇರೆ ಶಾಸಕರಿಂದ MNCಗಳಿಂದ ಕೇಳಿ ಬಂದಂತಹ ಮಾತು. CLP ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರ ಅಭಿಮತ, ಎಲ್ಲರೂ ಅದೇ ರೀತಿ ಹೇಳಿದ್ರೆ ಎಲ್ಲ ಗೊತ್ತಿಲ್ಲ. ಯಾಕಂದ್ರೆ ಕೆಲವರು ಹೇಳ್ತಾರೆ ಸರ್ಕಾರ ಉಳಿಸ್ಕೊಳ್ಬೇಕು ಅಂತೇಳಿ, ಇದುವರೆಗೂ ಆಗಿರುವ ಹೈಡ್ರಾಮಾಗಳೇ ಸಾಕು ಅಂತೇಳಿ ಬಹುತೇಕರು ಹೇಳ್ತಾ ಇದ್ದಾರಂತೆ. ಸರ್ಕಾರ ಉಳಿಸಿಕೊಳ್ಳಲು ಹೋರಾಡಿದ್ದು ಸಾಕು, ನಾವು ಹೊರಗೆ ಬರೋಣ ಮೈತ್ರಿಯಿಂದ, ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಣ, ಸಮಯ ಒಲಿದು ಬಂದಿದೆ, ಬಿಟ್ಕೊಡೋದು ಬೇಡ ಅಂತ ಮತ್ತೊಬ್ಬರು ಇಲ್ಲ ಇಲ್ಲ ಇದುವರೆಗೆ ಆಗಿರುವ ಮತ್ತೊಬ್ಬರು ಸಮಯ ಒಲಿದು ಬಂದಿದೆ ಅಂದರೆ ಯಾವುದಕ್ಕೆ? ಐ ಮೀನ್ ಹೊರಗೆ ಬರಲಿಕ್ಕೆ ಗೊತ್ತಿಲ್ಲ, ಐ ಮೀನ್ ಮೈತ್ರಿ ಸರ್ಕಾರದ ಹೊರಗೆ ಬರಲಿಕ್ಕೆ ಗೊತ್ತಿಲ್ಲ, ಪ್ರತಿಪಕ್ಷದಲ್ಲಿ ಕೂತ್ಕೊಳ್ಳೋಣ, ಸಮಯ ಒಲಿದು ಬಂದಿದೆ, ಬಿಟ್ಕೊಡುವುದು ಬೇಡ, ಇದನ್ನು ಯಾವ ಕಾರಣಕ್ಕಾಗಿ ಹೇಳಿದ್ರು ಗೊತ್ತಿಲ್ಲ. ಅಂದರೆ ಹೊರಗೆ ಬರೋದಕ್ಕೆ ಸಮಯ ಒಲಿದು ಬಂದಿದೆಯಾ ಅಥವಾ ಸರ್ಕಾರವನ್ನು ಮುಂದುವರಿಸುವುದಕ್ಕೆ ಸಮಯ ಒಲಿದು ಬಂದಿದೆಯಾ? ಇದುವರೆಗೆ ಆಗಿರುವ ಹೈಡ್ರಾಮಾಗಳೇ ಸಾಕು, ಕೆಲವರು ಬಹುತೇಕರ ಅಭಿಮತ ಅಂತ ಕೇಳಿ ಬರ್ತಾ ಇದೆ. ಸರ್ಕಾರ ಉಳಿಸಿಕೊಳ್ಳಲು ಹೋರಾಡಿದ ಸಾಕು, ಸಾಕ್ಬಿಟ್ರೆ ಹೊರಗೆ ಬಂದ್ಬಿಡೋಣ, ನಾವು ಪ್ರತಿಪಕ್ಷದಲ್ಲಿ ಕೂತ್ಕೊಳ್ಳೋಣ, ಹೆಂಗೂ ಒಳ್ಳೆ ಟೈಮ್ ಬಂದಿದೆ ಇವರಿಂದ ಹೊರಗೆ ಬರೋದಕ್ಕೆ ಅನ್ನುವಂಥ ಒಂದು ಹೇಳಿಕೆಗಳು ಕೂಡ ಬಂದಿವೆ. ನಿಮ್ಮ ಸಹವಾಸ ಸಾಕು ಅಂದ್ರೆ ಕಾಂಗ್ರೆಸ್ JDS ಮೈತ್ರಿಕೂಟದಿಂದ ಹೊರಬರೋದಕ್ಕೆ ಇವತ್ತಿನ CLP ಸಭೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥ ಮಾಹಿತಿಗಳು ಹರಿದಾಡ್ತಾ ಇದೆ. ನಿಜ ಅಲ್ಲಿ ಕೆಲವರು ಅದಕ್ಕೆ ಪರ ವಿರೋಧ ಇರಬಹುದು, ಆದರೆ ಬಹುಮತಕ್ಕೇನೆ ಅಧಿಕಾರ ಇರೋದು? ಬಹುಮತದ ಶಾಸಕರು ಬಹುಶಃ ಸಾಕು ಸರ್ ಹೊರಗೆ ಬರೋಣ, ಇದುವರೆಗೆ ಆಗಿರೋ ಹೈಡ್ರಾಮಾಗಳೇ ಸಾಕು, ನಮ್ಮ ಮರ್ಯಾದೆ ಹೋಗ್ತಾ ಇದೆ, ಹಾಗಾಗಿ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಹೋರಾಡಿದ ಸಾಕು, ಸರ್ಕಾರ ಏನು ಬೇಕಿದ್ರೂ ಆಗಲಿ ನಾವು ಪ್ರತಿಪಕ್ಷದಲ್ಲಿ ಕೂರೋಣ, ಹೆಂಗೂ ಪ್ರತಿಪಕ್ಷ ಸ್ಥಾನ ಸಿಕ್ಕೇ ಸಿಗತ್ತೆ, ಹೊರಬರೋದು ಹೆಂಗೆ ಅಂತ ಇತ್ತು, ಸಮಯ ಒಲಿದು ಬಂದಿದೆ, ಬಿಟ್ಕೊಡೋದು ಬೇಡ, ಈ ಸಂದರ್ಭದಲ್ಲಿ ಹೊರಗೆ ಬಂದ್ಬಿಡೋಣ. ಓಕೆ, ಆನಂದ್ ಬೈದ್ರಮ್ಮನ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್ ಆನಂದ್, ಕಾಂಗ್ರೆಸ್ ಶಾಸಕ ಪಕ್ಷ ಸಭೆ ಆರಂಭಗೊಂಡಿದೆ. ಸಭೆ ಆರಂಭದಲ್ಲೇ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆರಂಭಗೊಳ್ತಿದ್ದಾಗೇನೆ ಬಹುತೇಕ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಪ್ರತಿಪಕ್ಷ ಸ್ಥಾನದಲ್ಲಿ ಕುಳಿತು ಕೆಲಸ ಮಾಡೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕೋರಿಂದ ಸಿದ್ದರಾಮಯ್ಯನವರಿಗೆ ಯಾವುದೇ ಕಾರಣಕ್ಕೂ ಈ ಮೈತ್ರಿಯನ್ನು ಮುಂದುವರಿಸ್ಕೊಂಡು ಹೋಗೋದು ಬೇಡ, ಬದಲಾಗಿ ಪ್ರತಿಪಕ್ಷ ಸ್ಥಾನದಲ್ಲಿ ಕುಳಿತು ಪಕ್ಷವನ್ನು ಕಟ್ಟುವ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ದ ಸಂದರ್ಭದಲ್ಲಿ ನಮಗೆ ಮತ್ತೆ ಅಧಿಕಾರ ಬಂದಿರುವಂತಹ ಉದಾಹರಣೆಗಳಿರುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸರ್ಕಾರದಲ್ಲಿ ನಾವು ಮುಂದುವರಿತಕ್ಕಂಥ ಅಗತ್ಯ ಇಲ್ಲ. ಮೈತ್ರಿಯನ್ನು ಮುಂದುವರಿಸ್ಕೊಂಡು ಹೋಗೋದ್ರಿಂದ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ, ಯಾವುದೇ ಕಾರಣಕ್ಕೂ ಮೈತ್ರಿ ಬೇಡ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ರಾಜೀನಾಮೆ ಕೊಟ್ಟಿರ್ತಕ್ಕಂಥವ್ರು ಕೂಡ ವಾಪಸ್ ಕರ್ತರುವಂಥ ಯಾವುದೇ ಪ್ರಯತ್ನ ಮಾಡಬೇಡಿ, ಬದಲಾಗಿ ಪಕ್ಷದಲ್ಲಿರ್ತಕ್ಕಂಥವ್ರನ್ನೇ ಅವರಿಗೆ ಅವಕಾಶ ಕೊಟ್ಟು ಪಕ್ಷವನ್ನು ಕಟ್ಟುವ ಕೆಲಸ ಮಾಡೋಣ, ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಲಿಕ್ಕೆ ಸ್ಪೀಕರ್ ಅವರಿಗೆ ಸಲಹೆ ಕೊಡಿ ಅಂತಕ್ಕಂಥ ಮಾತನ್ನು ಕೂಡ ಶಾಸಕರು ಹೇಳ್ತಾ ಇದ್ದಾರೆ. ಒಂದು ರೀತಿ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರ ಪೈಕಿ ಕೆಲ ಸಚಿವರೇ ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿ ಮೈತ್ರಿಯನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥದ್ದಲ್ಲ, ಇದರಿಂದ ನಷ್ಟ
ಬೇರೆ ಬೇರೆ ಹಂತಲ್ಲೂ ಕೂಡ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಇವತ್ತು ಮೈತ್ರಿ ಪಕ್ಷದ ಅಲ್ಲಿರ್ತಕ್ಕಂಥ ಸಚಿವರು ಕೂಡ ಹೇಳಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಗೊಂದಲಗಳು, ವಾದ ಪ್ರತಿವಾದಗಳು ಕೂಡ ಈಗ ಮುಂದುವರೆದಿದೆ. ಯಾಕೆಂತಂದರೆ ಕೆಲ ಸಚಿವರುಗಳೇ ಮೈತ್ರಿನ ಬೇಡ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಸಹಮತ ವ್ಯಕ್ತಪಡಿಸಿರ್ತಕ್ಕಂಥ ಶಾಸಕರುಗಳು ಈ ಮೈತ್ರಿಯನ್ನು ಕಡಿದುಕೊಂಡು ಪ್ರತಿಪಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸಹಜವಾಗಿಯೇ ಕಾಂಗ್ರೆಸ್ ಈ ನಿರ್ಧಾರಕ್ಕೆ ಬಂದದ್ದೇ ಆದರೆ ಸರ್ಕಾರದ ಪತನಕ್ಕೆ ಬೇಕಾಗಿರ್ತಕ್ಕಂಥ ಅಂತಿಮವಾಗಿರುವಂಥ ಒಂದು ಮುದ್ರೆಯನ್ನು ಒತ್ತಂತಾಗುತ್ತೆ. ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವಂಥ ಈ ಸಭೆಯಲ್ಲಿ ಬಹುತೇಕ ಎಲ್ಲರೂ ಕೂಡ ಸಿದ್ದರಾಮಯ್ಯರ ಪರವಾಗಿರ್ತಕ್ಕಂಥ, ಸಿದ್ದರಾಮಯ್ಯ ಈ ಹಿಂದೆ ಕೂಡ ಹೇಳಿದ್ರು ಪ್ರತಿಪಕ್ಷ ಸ್ಥಾನದಲ್ಲಿ ಕೂತು ಕೆಲಸ ಮಾಡೋಣ ಅಂತಕ್ಕಂತ ಹೇಳಿ ಅದೇ ರೀತಿಯಾಗಿರುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇನ್ನೂ ಸಭೆಯಲ್ಲಿ ಗೊಂದಲದ ವಾತಾವರಣ ಮುಂದುವರಿತಾ ಇದೆ. ಯಾವುದೇ ಕಾರಣಕ್ಕೂ ಮೈತ್ರಿ ಬೇಡ, ಈ ಸರ್ಕಾರವನ್ನು ಮುಂದುವರೆದು ಏನು ಪ್ರಯೋಜನ ಕಾಂಗ್ರೆಸ್ಗೆ ಅನ್ನೋ ಪ್ರಶ್ನೆಯನ್ನು ಸಿದ್ದರಾಮಯ್ಯವ್ರಿಗೆ ಹಾಕ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವರು ಕೂಡ ಎಲ್ಲರನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಎಲ್ಲೂ ಕೂಡ ಯಾರೂ ಮಾತು ಕೇಳದೇ ಇರುವಂಥ ವಾತಾವರಣ ನಿರ್ಮಾಣ ಆಗಿದ್ದು ಮೈತ್ರಿ ಬೇಡ ಅನ್ನುವಂಥ ಒಕ್ಕರಲ ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಜಯಪ್ರಕಾಶ್.